ಇನ್ನೆರಡು ದಿವಸದಲ್ಲಿ ಯುವತಿ ಪ್ರತ್ಯಕ್ಷಳಾಗ್ತಾರೆ ಅಂತ ಹೇಳಿದ್ದಾರೆ ಅವರ ಪರ ವಕೀಲರು ಅಂದ್ರೆ ಇವತ್ತು ನಾವು ಹೋಗಿ ದೂರನ್ನ ಕೊಡ್ತೀವಿ ದೂರು ಕೊಟ್ಟ ನಂತರ ಪೊಲೀಸ್ ಕಮಿಷನರ್ ಯಾವ ರೀತಿ ನಮಗೆ ಭರವಸೆಯನ್ನ ಕೊಡ್ತಾರೆ ಯಾವ ರೀತಿ ವಾತಾವರಣ ಕ್ರಿಯೇಟ್ ಮಾಡ್ಕೊಡ್ತಾರೆ ಅದನ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಆ ಯುವತಿಯನ್ನ ಪ್ರೊಡ್ಯೂಸ್ ಮಾಡ್ತೀವಿ ಪೊಲೀಸರ ಮುಂದೆ ಯಾಕೆ ವಕೀಲರ ಮೂಲಕ ತಾನು ಕಂಪ್ಲೇಂಟ್ ಅನ್ನು ಕೊಡ್ತಾ ಇರೋದಾಗಿ ಕೂಡ ಹೇಳಿದ್ದಾರೆ ನಮ್ಮ ಜೊತೆ ವಕೀಲರು ಇದ್ದಾರೆ ಜಗದೀಶ್ ಮಹಾದೇವನ್ ಅವರನ್ನ ಮಾತಾಡಸೋಣ ಸರ್ ಎಕ್ಸಾಕ್ಟ್ ಆಗಿ ಹುಡುಗಿ ತಮ್ಮ ಯಾಕಂದ್ರೆ ಎಸ್ಐಟಿ ಪೊಲೀಸ್ ಕಣ್ಣು ಎಲ್ಲಿಗೂ ಕೂಡ ಕಾಣಿಸ್ತಾ ಇಲ್ಲ ಈಗ ಲಾಯರ್ ಥ್ರೂ ಕಳಿಸಿದ್ದಾರೆ ಏನಂತ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಶೀಸ್ ಬೀನ್ ವಿಕ್ಟಿಮೈಸ್ಡ್ ಅಂದ್ರು ಆಕೆ ಆ ಒಂದು ಐ ಥಿಂಕ್ ದ ಓವರ್ ಆಲ್ ಆಕೆ ಆಕೆನ ವಿಕ್ಟಿಮೈಸ್ ಮಾಡಲಾಗಿದೆ ಎಂಟೈರ್ ಪ್ರಕರಣದಲ್ಲಿ ಆಕೆ ಒಂದು ಡಿಫೆನ್ಸ್ ಸೊ ಅದರ ಮೇಲೆ ಶಿ ವಾಸ್ ಎಕ್ಸ್ಪೆಕ್ಟಿಂಗ್ ಯು ನೋ ಸಪೋರ್ಟ್ ಫ್ರಮ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಇಂದ ಸಪೋರ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಲು ಬಟ್ ನಾನಾ ಕಾರಣಗಳಿಂದ ಸರ್ಕಾರ ಆ ಒಂದು ಸಹಾಯ ಕೊಟ್ಟಿಲ್ಲ ಅನ್ಸುತ್ತೆ ಅಥವಾ ಎಸ್ಐಟಿ ಆಗಿರ್ಬೋದು ಪೊಲೀಸರಾಗಿರ್ಬೋದು ಗೃಹ ಇಲಾಖೆ ಆಗಿರ್ಬೋದು ರಿಪೀಟೆಡ್ಲಿ ನಾಲ್ಕೈದು ವಿಡಿಯೋ ಮಾಡಿ ಹಾಕಿದ್ದಾಳೆ ಪಬ್ಲಿಕ್ ಸಪೋರ್ಟ್ ನನಗೆ ಬೇಕು ಮತ್ತು ಗೃಹ ಇಲಾಖೆ ನನಗೆ ರಕ್ಷಣೆ ಕೊಡಬೇಕು ನನ್ನ ತಂದೆ ತಾಯಿಗೆ ರಕ್ಷಣೆ ಕೊಡಬೇಕು ಏನೇನೋ ನೀವು ನೋಡಿದ್ದೀರಾ ಓಕೆ ಬಟ್ ಆ ಯಾವುದೇ ವಿಡಿಯೋಗೆ ಏನೂ ಸ್ಪಂದನೆ ಆಗಲಿಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾವು ಸಹ ಇದನ್ನು ಡೆವಲಪ್ಮೆಂಟ್ ಅನ್ನು ನೋಡ್ತಾ ಇದ್ದೀವಿ ವಕೀಲರಾಗಿ ನಮ್ಮ ಮೇಲೆ ಬರೀ ಕಕ್ಷಿದಾರ ಅನ್ನೋದಕ್ಕಿಂತ ನಮ್ಮ ಮೇಲೆ ಸಾಮಾಜಿಕ ಜವಾಬ್ದಾರಿ ಸಹ ಇದೆ ಸೊ ಆ ಸಾಮಾಜಿಕ ಜವಾಬ್ದಾರಿ ಮೇಲೆ ನಾವು ಸಹ ಒಂದು ವಿಡಿಯೋನ ಮಾಡಿ ಹಾಕಿದ್ವಿ ನೀನು ನೋಡಮ್ಮ ಆ ಥರ ನಿನಗೇನಾದರೂ ಯಾಕಂದ್ರೆ ಶಿ ಎಕ್ಸ್ಪ್ರೆಸ್ ಸೆಕ್ಯೂರಿಟಿ ಇಲ್ಲ ಇಲ್ಲ ವಿಡಿಯೋ ನಾನು ಸಾಮಾಜಿಕ ಫೇಸ್ಬುಕ್ಕಲ್ಲಿ ನಾನು ಮಾಡಿ ಹಾಕಿದ್ದು ಪಬ್ಲಿಕಲ್ಲಿ ನಾನು ಮಾಡಿ ಹಾಕಿದ್ದೆ ಸೊ ನಾವು ನಮ್ಮ ವಕೀಲರ ಟೀಮ್ ಮಾಡಿ ಹಾಕಿದ್ವಿ ನಿನಗೆ ಆ ಥರ ಭಯವಿಲ್ಲ ಒಂದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ವಕೀಲರ ಟೀಮ್ನ ಸಂಪರ್ಕಕ್ಕೆ ಆಕೆ ಸಿಕ್ಕಿದ್ದಾಳೆ ಅಥವಾ ಜಸ್ಟ್ ಹ್ಯಾಂಡ್ ರಿಟರ್ನ್ಸ್ ಅಲ್ಲಿ ಆಕೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಶಿ ಹ್ಯಾಸ್ ಹ್ಯಾಂಡ್ ಓವರ್ ಎ ಕಂಪ್ಲೇಂಟ್ ಟು ಅಸ್ ಸೊ ಹೆಚ್ಚಿನ ಸೋರ್ಸ್ ಅನ್ನ ರಿವೀಲ್ ಮಾಡ್ಲಿಕ್ಕಾಗಲ್ಲ ಸೆಕ್ಯೂರಿಟಿ ರೀಸನ್ ಎಕ್ಸಾಕ್ಟ್ ಆಗಿ ಆ ಕಂಪ್ಲೇಂಟ್ ಅಲ್ಲಿ ಆಕೆ ಕೇವಲ ರಕ್ಷಣೆಯ ಬಗ್ಗೆ ಅಷ್ಟೇ ಮಾತಾಡಿದಾಳ ಅಥವಾ ಬೇರೆ ಏನಾದರೂ ಡೀಟೇಲ್ ಡೀಟೇಲ್ ಆಕೆ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟೈರ್ ಡೀಟೇಲ್ಸ್ ಅನ್ನ ರಿವೀಲ್ ಮಾಡಿದ್ಲು ಆಕೆ ವರ್ಷನ್ ಸೊ ಅದನ್ನ ಇವತ್ತು ನಾವು ಪೊಲೀಸ್ ಕಮಿಷನರ್ಗೆ ಹ್ಯಾಂಡ್ ಓವರ್ ಮಾಡಿದೀವಿ ಎಷ್ಟು ಪುಟದ ಕಂಪ್ಲೇಂಟ್ ಎರಡು ಪುಟದ ಕಂಪ್ಲೇಂಟ್ ಎಸ್ ಅಂದ್ರೆ ಕ್ಲಿಯರ್ ಆಗಿ ಇದು ಒಂದು ಅಧಿಕಾರ ದುರುಪಯೋಗ ಪ್ರಕರಣ ಆಗುತ್ತೋ ಅಥವಾ ತಮ್ಮ ಅನಿಸಿಕೆ ಸಚಿವರು ಅಥವಾ ಅತ್ಯಾಚಾರ ಪ್ರಕರಣನೇ ದಾಖಲಾಗುವ ಪುರಾವೆ ಇಸ್ ಆಸ್ ಸಿಂಪಲ್ ಆಸ್ ಇಟ್ ಮಿಸ್ಯೂಸ್ ಆಫ್ ಯುನೋ ದ ಪವರ್ ಈ ಒಂದು ಅಧಿಕಾರ ದುರುಪಯೋಗ ಮಾಡಿಕೊಂಡು ಆಕೆ ಹೇಳಿಕೆ ಮೇಲೆ ನಮ್ಗೆ ಅನ್ಸೋದೇನೋ ಅಂತ ಅಧಿಕಾರದ ಮೀನ್ ಸರ್ ಅದು ಕಂಪ್ಲೇಂಟ್ ತುಂಬಾ ಸ್ಟ್ರಾಂಗ್ ಆಗೋ ತರ ಇದೆಯೋ ಅಥವಾ ಹಂಗಿಲ್ಲ ಮೇಡಮ್ ಹೆಣ್ಣು ಮಕ್ಕಳ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಈ ದೇಶದ ಕಾನೂನು ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ಓಕೆ ಇವನ್ನ ಯಾರಾದ್ರೂ ಹೆಣ್ಣು ಮಕ್ಕಳನ್ನ ಸ್ಟೇರ್ ಮಾಡಿದ್ರೆ ನಿಮಗೆ ಗೊತ್ತಿರಬಹುದು ಪೊಲೀಸ್ ಕಮಿಷನರ್ ಒಬ್ಬ ಐ ಥಿಂಕ್ ಇಫ್ ಐ ನಾಟ್ ರಾಂಗ್ ಒಬ್ಬ ಡಿಜಿ ಮೇಲೆ ಎಫ್ಐಆರ್ ಆಗಿತ್ತು ತಾವು ಲಾಯರ್ ಆಗಿ ಈ ಕಂಪ್ಲೇಂಟ್ ತಮ್ಮ ಕೈಗೆ ಸಿಕ್ಕಿದೆ ಸೊ ಏನಾಗ್ಬೋದು ರಮೇಶ್ ಜಾರಕಿಹೊಳಿಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲ ಅಂತ ದೇ ಶುಡ್ ಬಿ ಅನ್ ಎಫ್ಐಆರ್ ಅಗೇನ್ಸ್ಟ್ ಹಿಮ್ ಸೊ ಏನು ಅಲಿಗೇಷನ್ಸ್ ಆಕೆ ಮಾಡಿದಾಳೆ ಅದರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಬೇಕು ಇಮಿಡಿಯೇಟ್ ಆಗಿ ಎಸ್ಐಟಿ ಅಂಡ್ ಸರ್ಕಾರ ಅಂಡ್ ಕ್ಲಿಯರ್ಲಿ ರೇಪ್ ಕೇಸ್ ಸರ್ ಐ ಥಿಂಕ್ ಇಟ್ಸ್ ಟೂ ಪ್ರೀಮೆಚೂರ್ ಈ ಸದ್ಯದಕ್ಕೆ ಅದನ್ನು ಹೇಳಲಿಕ್ಕೆ ರಿವೀಲ್ ಮಾಡಲಿಕ್ಕೆ ಆಗೋದಿಲ್ಲ ಎರಡೂವರೆಗೆ ನಾನು ಆ ಕಂಪ್ಲೇಂಟ್ ಕಾಪಿನ ನಾನು ಪೊಲೀಸ್ ಕಮಿಷನರ್ ಹ್ಯಾಂಡ್ ಓವರ್ ಮಾಡ್ತೀನಿ ನಿಮಗೊಂದು ಮಾಹಿತಿ ಇರುತ್ತಲ್ಲ ಈ ಕೇಸ್ ಆದರೆ ಇದೇ ಥರ ಆಗ್ಬೋದು ಬಿಕಾಸ್ ನೀವು ತುಂಬ ಕೇಸನ್ನ ಹ್ಯಾಂಡಲ್ ಮಾಡಿರೋದು ವಿ ಫೀಲ್ ಸೋ ಏನೋ ಶಿ ಇಸ್ ಬಿನ್ ಸೆಕ್ಷುಲಿ ಎಕ್ಸ್ಪ್ಲಾಯ್ಟೆಡ್ ಅಶ್ಯೂರಿಂಗ್ ಸಮಥಿಂಗ್ ಸೊ ಏನೋ ಒಂದು ಅಶ್ಯೂರೆನ್ಸ್ ಅನ್ನ ಕೊಟ್ಟು ಸೆಕ್ಷುಲಿ ಎಕ್ಸ್ಪ್ಲಾಯ್ಟ್ ಮಾಡಿದೆ ಅಂತ ವಿಡಿಯೋಗಳಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕ್ಲಿಯರ್ ಸರ್ ಇದುವರೆಗೂ ಕೂಡ ವಿಡಿಯೋ ನಕಲಿನ ಅಸಲಿನ ಆ ಬಗ್ಗೆ ಎಲ್ಲ ಚರ್ಚೆ ನಡೀತಾ ಇತ್ತು ಬಟ್ ಐ ಥಿಂಕ್ ಇವತ್ತೊಂದು ಅವಳು ಫುಲ್ ಸ್ಟಾಪ್ ಕೊಟ್ಟಿದ್ದಾರೆ ಆ ಯುವತಿ ಅಂತ ಶಿ ಕಮ್ ಔಟ್ ಆಲ್ಸೋ ಶಿ ವಿಲ್ ಕಮ್ ಔಟ್ ಆಲ್ಸೋ ಅಂಡ್ ಅಪಾರ್ಟ್ ಫ್ರಮ್ ದಿಸ್ ಈ ಒಂದು ಕಂಪ್ಲೇಂಟ್ ಅನ್ನ ಇವತ್ತು ಹ್ಯಾಂಡ್ ಓವರ್ ಮಾಡ್ತೀವಿ ಐ ಥಿಂಕ್ ದ ಗವರ್ಮೆಂಟ್ ನಕಲಿ ಅಲ್ಲ ಅಂತ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಶಿ ವಿಲ್ ಕಮ್ ಔಟ್ ಈಗ ಆಫ್ಟರ್ ದಿಸ್ ಕಂಪ್ಲೇಂಟ್ ಶಿ ವಿಲ್ ಕಮ್ ಔಟ್ ಆಲ್ಸೋ ಸೊ ವಿ ಆರ್ ಆಸ್ಕಿಂಗ್ ಫಾರ್ ಅಶ್ಯೂರೆನ್ಸ್ ಫ್ರಮ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೆ ಮತ್ತೆ ಒಂದು ಸ್ವಲ್ಪ ಸೆಕ್ಯೂರಿಟಿ ಕೊಡಲಿ ಅಷ್ಟು ಬಿಟ್ಟರೆ ರಿಗಾರ್ಡಿಂಗ್ ಲೀಗಲ್ ಹೆಲ್ಪ್ ವಿಲ್ ಸ್ಟ್ಯಾಂಡ್ ಬೈ ಇಟ್ಟು ನಾವು ನಮ್ಮ ವಕೀಲರ ತಂಡ ಆಕೆ ಜೊತೆಲಿದ್ದು ಸೊ ಹಾಗೆ ಡಿಫೆನ್ಸ್ಗೆ ನಿಂತ್ಕೊಳ್ತೀವಿ ನಾವು ಓಕೆ ಸೊ ಹಾಗಾಗಿ ರಿಗಾರ್ಡಿಂಗ್ ದಟ್ ನಥಿಂಗ್ ಟು ವರಿ ಓನ್ಲಿ ಥಿಂಗ್ ಇಸ್ ಸೆಕ್ಯೂರಿಟಿ ನಾವು ಪ್ರೊವೈಡ್ ಮಾಡ್ಲಿಕ್ಕಾಗಲ್ಲ ಸೆಕ್ಯೂರಿಟಿ ಅಂತ ಇದ್ದಾರೆ ಸರ್ ಆಕೆ ಸಂಪರ್ಕಕ್ಕೆ ಸಿಕ್ಕಿಲ್ಲ ಹಾಗಾಗಿ ಹೇಗೆ ಸೆಕ್ಯೂರಿಟಿ ಕೊಡೋದು ಅನ್ನುವಂಥದ್ದು ಕೂಡ ಪ್ರಶ್ನೆ ಇವತ್ತಿನ ವಿಡಿಯೋದಲ್ಲಿ ಮೆನ್ಷನ್ ಮಾಡಿ ಯಾವ ರೀತಿ ರಕ್ಷಣೆ ಒನ್ ಶಿ ಕಮ್ಸ್ ಔಟ್ ಏನೋ ಒನ್ ಶಿ ಕಮ್ಸ್ ಔಟ್ ಪೊಲೀಸರ ಒಂದು ಸೆಕ್ಯೂರಿಟಿ ಏನಿದೆ ಅದನ್ನ ತಂದೆ ತಾಯಿ ಈಗಲೇ ಕೊಡಬೇಕು ಜೊತೆನಲ್ಲಿ ಆಕೆ ಹೊರಗಡೆ ಬಂದ್ಮೇಲೆ ಆಕೆ ಸೆಕ್ಯೂರಿಟಿ ಮತ್ತೆ ಆಕೆಗೆ ವಿಕ್ಟಿಮೈಸ್ ಆಗಿರೋ ಒಂದು ಈ ಒಂದು ಕೆಲಸಕ್ಕೆ ದ ಗೌರ್ಮೆಂಟ್ ಹ್ಯಾಸ್ ಟು ಸ್ಟ್ಯಾಂಡ್ ಅಂಡ್ ಸಪೋರ್ಟರ್ ನಿಮ್ಗೆ ಗೊತ್ತಿರ್ಬೋದಲ್ಲ
ಹೆಣ್ಣು ಮಕ್ಕಳ ವಿರುದ್ಧ ಆದಂತ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಗೈಡ್ಲೈನ್ಸ್ ಕೊಟ್ಟಿದೆ, ಸರ್ಕಾರ ಏನು ಹೇಳಿದೆ? ತಾವು ಆಕೆಯ ಪೇರೆಂಟ್ಸ್ ಜೊತೆ ಮಾತಾಡಿದ್ರಾ ಸರ್, ಅಥವಾ ಆಕೆಯ ಜೊತೆ ನೇರವಾಗಿ ತಾವು ಮಾತಾಡಿದ್ರಾ? ಇಲ್ಲ ಇಲ್ಲ ಇಲ್ಲ, ಸದ್ಯಕ್ಕೆ ನೋ ಡೀಟೇಲ್ಸ್ ಕ್ಯಾನ್ ಬಿ ರಿವೀಲ್ಡ್. ಸದ್ಯಕ್ಕೆ ಯಾವುದೇ ಮಾಹಿತಿಗಳನ್ನು ಕೊಡಲಿಕ್ಕೆ ಇವತ್ತಿನ ಪರಿಸ್ಥಿತಿನಲ್ಲಿ ಸಾಧ್ಯ ಇಲ್ಲ. ಸೊ 2:30 ಈ ಒಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ವಿ ಆರ್ ವೇಟಿಂಗ್ ಫಾರ್ ಏನೋ ರೆಸ್ಪಾನ್ಸ್ ಫ್ರಮ್ ಪೊಲೀಸ್ ಕಮಿಷನರ್. ಪೊಲೀಸ್ ಕಮಿಷನರ್ ರೆಸ್ಪಾನ್ಸ್ ಮೇಲೆ ಸರ್, ಆಕೆ ಕಮಿಷನರ್ ಮೇಲೆ ಮೊನ್ನೆ ಅಲಿಗೇಷನ್ ಮಾಡಿದ್ರು, ಬಟ್ ಎಸ್ಐಟಿ ರಚನೆ ಆಗಿರಲಿಲ್ಲ ಆಕೆ ಕಂಪ್ಲೇಂಟ್ ಮಾಡೋ ವೇಳೆ. ನನಗೆ ನಂಬಿಕೆ ಇಲ್ಲ, ಇದರಲ್ಲಿ ಯಾರನ್ನೋ ಸೇಫ್ ಮಾಡ್ತಾ ಇದ್ದಾರೆ, ನನ್ನನ್ನು ಸೇಫ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ತಮಗೂ ಕೂಡ ಆ ಥರ ಅನಿಸ್ತಾ ಡೆಫಿನೆಟ್ಲಿ. ಅದಕ್ಕೋಸ್ಕರನೇ ನಾವು ಯಾಕಂದ್ರೆ ಈ ಈಕೆ ಅಲಿಗೇಷನ್ ಮಾಡ್ತಾ ಇರೋದು ಈ ಕರ್ನಾಟಕದ ಒಬ್ಬ ಪ್ರಬಲವಾದಂಥ ಸ್ಥಾನದಲ್ಲಿದ್ದಂಥ ವ್ಯಕ್ತಿ ಮೇಲೆ. ಸೊ ನ್ಯಾಚುರಲ್ ಆಗಿ ಸರ್ಕಾರ ಆತನ ಸಪೋರ್ಟಿಗೆ ನಿಲ್ಲಿಸ್ತಿದೆ ಅಂತ ನಾವು ರೈಟಿಂಗಲ್ಲೇ ಸಹ ಕೊಟ್ಟಿದ್ದೀವಿ. ಈವನ್ ವಿ ಫೆಲ್ಟ್ ಸೊ, ಆಕೆ ಏನದಲ್ಲ, ನಾವು ಸಹ ವಿ ಫೆಲ್ಟ್ ಸೊ. ಯಾಕೆಂತಂದರೆ ರಮೇಶ್ ಜಾರಕಿಹೊಳಿ 10ನೇ ತಾರೀಕು ಒಂದು ಕಂಪ್ಲೇಂಟನ್ನು ಕೊಟ್ಟರೆ ಗೃಹ ಇಲಾಖೆಗೆ ನನ್ನ ರಾಜಕೀಯವಾಗಿ ಷಡ್ಯಂತ್ರ ನಡೀತಾ ಇದೆ ಅಂತ ಇಮಿಡಿಯೇಟಾಗಿ ಎಸ್ ಐ ಟಿ ರಚನೆ ಮಾಡ್ತದೆ ಸರ್ಕಾರ. ಒಂದು ಲೆಟರ್ ಮೇಲೆ ಎಸ್ ಐ ಟಿ ರಚನೆ ಮಾಡ್ತದೆ ಅಂತಂದರೆ ಈಕೆ ರಿಪೀಟೆಡ್ ಆಗಿ ವಿಡಿಯೋಸನ್ನು ಹಾಕಿ ನನಗೆ ಸರ್ಕಾರ ರಕ್ಷಣೆ ಕೊಡಬೇಕು, ನನಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ರಿಪೀಟೆಡ್ ಹಾಕರೂ ಸಹ ಬರೀ ಲಿಪ್ ಸರ್ವಿಸ್ ನಡೀತಾ ಇದೆ ಸರ್ಕಾರದಿಂದ ಬಿಟ್ಟರೆ ಬೇರೆ ಯಾವುದನ್ನು ರಿಯಾಲಿಟಿನಲ್ಲಿ ಏನು ಕಾಣಿಸ್ತಾ ಇಲ್ಲ. ಮಂತ್ರಿಗಳ ಆದಿಯಾಗಿ ಎಲ್ಲರೂ ಸಚಿವರ ರಕ್ಷಣೆಗೆ ತೊಡಗಿದ್ದಾರೆ ಅಂತ ಅನಿಸ್ತಾ ಇದೆಯಾ ತಮಗೆ? ಐ ಫೀಲ್ ಸೊ. ದ ಎಂಟೈರ್ ಗೌರ್ಮೆಂಟ್ ಈಸ್ ಏನೋ ಸೆಕ್ಯೂರ್ ಮೀನ್ ಸಪೋರ್ಟಿಂಗ್ ಆ್ಯಂಡ್ ಸೆಕ್ಯೂರಿಂಗ್ ರಮೇಶ್ ಜಾರಕಿಹೊಳಿ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿನೇ ಶಿ ಇಸ್ ನಾಟ್ ಕಮಿಂಗ್ ಔಟ್. ವಿಪಕ್ಷಗಳಿಗೂ ಮೆಸೇಜ್ ಅನ್ನ ಕೊಡ್ತಾರೆ, ಅಂದ್ರೆ ವಿಪಕ್ಷಗಳಿಗೂ ಕೂಡ ಮನವಿಯನ್ನ ಮಾಡ್ಕೊತಾ ಇದ್ಲು, ನನಗೆ ರಕ್ಷಣೆ ಕೊಡಿ, ಇದ್ರ ಬಗ್ಗೆ ಇದ್ ಮಾಡ್ಕೊಳ್ಳಿ ಅಂತ. ಸೊ ಜೊತೆಗೆ ಆಕೆಗೆ ಒಂದಿಷ್ಟು ರಾಜಕೀಯ ನಾಯಕರ ನಂಟುಗಳು ಇರ್ಬೋದು, ಈ ರೀತಿಯ ಗುಮಾನಿಗಳೆಲ್ಲ ಹರಡಿದೆ. ಸೊ ತಾವೇನು ಹೇಳ್ತೀರಾ ಈಗ ನೋಡಿ? ಆಕೆ ವಿಕ್ಟಿಮೈಸ್ ಆಗಿ ನಾಯಕ ಅನ್ನುವಂತಹ ಪ್ರಶ್ನೆಗಳು ಕೂಡ ಬಂತು. ಲೆಟ್ ಹಿಮ್ ರಿವೀಲ್. ಈಗ ರಮೇಶ್ ಜಾರಕಿಹೊಳಿ ಎಸ್ಐಟಿ ಗ್ರಿಲ್ ಮಾಡಿದಾಗ ಯಾವುದೇ ರೀತಿಯ ಡೀಟೇಲ್ಸ್ ಅನ್ನ ರಿವೀಲ್ ಮಾಡಲ್ಲ. ಮಹಾನಾಯಕ ಇದ್ದಾರೆ, ಆಮೇಲೆ ಯಾವುದೇ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ. ಅವರೇ ಏನೋ ತನಿಖೆ ಮಾಡಲಿಕ್ಕೆ ಎಸ್ ಐ ಟಿನ ಸೆಟಪ್ ಮಾಡಿಸಿದ್ದಾರೆ. ಅವರೇ ಲೆಟರ್ ಮೇಲೆ ಎಸ್ ಐ ಟಿ ಸೆಟಪ್ ಆಗಿದೆ. ಗ್ರಿಲ್ ತನಿಖಾಧಿಕಾರಿಗಳು ಅವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಕ್ರಾಸ್ ವೆರಿಫೈ ಮಾಡಕ್ಕೆ ಹೋದ್ರೆ ಯಾವುದೇ ಮಾಹಿತಿನ ಅದನ್ನೇ ಕೊಡ್ತಾ ಇಲ್ಲ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್, ವಾಪಸ್ ಬರ್ತಾರೆ ಇವರು ಸಾಮಾನ್ಯ ವ್ಯಕ್ತಿಗಳಾಗಿ ಸುಮ್ಮನೆ ಬಿಟ್ಟಿರೋರ ಪೊಲೀಸರು? ಸಮಾವುದೇವರ ಡಿಗ್ ದ ಇನ್ಫಾರ್ಮೇಶನ್ ಎಲ್ಲೋ ಒಂದು ಕಡೆ ಅಧಿಕಾರ ಮತ್ತೆ ಪ್ರಬಲವಾದ ವ್ಯಕ್ತಿ ಇರೋದ್ರಿಂದ ಎಸ್ ಐ ಟಿನ ಕೆಲಸ ಮಾಡ್ಲಿಕ್ಕೆ ಸರ್ಕಾರ ಬಿಡ್ತಾ ಇಲ್ಲ. ಎಸ್ ಐ ಟಿ ಅವರು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ನಮಗೂ ಅನಿಸ್ತಾ ಇದೆ. ಆಕೆಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಇದೆ. ಸೊ ಆಕೆ ನೇರವಾಗಿ ಬರ್ಬೋದಲ್ಲ, ಕಂಪ್ಲೇಂಟ್ ಕೊಡ್ಬೋದಲ್ವಾ ಸರ್? ಲೆಟ್ ದ ಪೊಲೀಸ್ ಕಮಿಷನರ್ ಅಶ್ಯೂರ್, ಲೆಟ್ ದ ಎಸ್ ಐ ಟಿ ಅಶ್ಯೂರ್. ಅಶ್ಯೂರ್ ಅಂತ ಒಂದೇ ಅಂತಲ್ಲ, ಯಾವ ರೀತಿ ಅಶ್ಯೂರೆನ್ಸ್? ಲೆಟ್ ದಮ್ ಅವ್ರ ಮನೆ ಹತ್ರ, ತಂದೆ ತಾಯಿ ಮನೆ ಹತ್ರ ಲೆಟ್ ದಮ್ ಡಿಪ್ಲಾಯ್ ದ ಸೆಕ್ಯೂರಿಟಿ, ಪೊಲೀಸ್ ಸೆಕ್ಯೂರಿಟಿನ ಡಿಪ್ಲಾಯ್ ಮಾಡಲಿ. ಓಕೆ, ಈಕೆ ಇವತ್ತು ನಾವು ಕಂಪ್ಲೇಂಟ್ ಕೊಟ್ಟರೆ ನಾಳೆ ಇವತ್ತು ನಾಳೆ ಯಾವತ್ತೊಂದು ಬರ್ತಾಳೆ ಆಕೆ. ಆಕೆ ರಕ್ಷಣೆಗೂ ಸಹ ಸೆಕ್ಯೂರಿಟಿನ ವ್ಯವಸ್ಥೆ ಮಾಡಲಿ, ಅಪ್ಪ ಅಮ್ಮನಿಗೆ ರಕ್ಷಣೆ ಕೊಟ್ಟರೆ ಆಕೆ ಬರ್ತಾರೆ. ಡೆಫಿನೆಟ್ ಆಗಿ ಮೇಡಮ್. ಆ ಒಂದು ಮಾತುಗಳು ಮಾಡ್ತೀವಿ ಅಂತ ಪದೇ ಪದೇ ಗೃಹ ಸಚಿವರು ಹೇಳಿದ್ರು, ಗ್ರೌಂಡ್ ರಿಯಾಲಿಟಿ ನೀವೇ ಚೆಕ್ ಮಾಡಿ, ಇದುವರೆಗೂ ಕೊಟ್ಟಿಲ್ಲ ಅವರು, ಇದುವರೆಗೂ ಅದು ಕೊಟ್ಟಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಭಯ ಇದೆಯಲ್ಲ, ಭಯ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಭಯ ಇದೆ. ಹಾಗಾಗಿನೇ ಆಕೆ ಹೊರಗಡೆ ಬರ್ತಾ ಇಲ್ಲ. ಸೊ ಆ ವಾತಾವರಣ ನಿರ್ಮಿಸಿ ಅಂತಾನೆ ನಾವು ಹೇಳ್ತಾ ಇರೋದು. ಆ್ಯಂಡ್ ಇನ್ಫ್ಯಾಕ್ಟ್ ಕಳೆದ 15 ದಿವಸದಲ್ಲಿ ಯಾವ ಎಸ್ ಐ ಟಿ ನಿರ್ಮಾಣ ಎಸ್ ಐ ಟಿನ ರಚನೆ ಮಾಡಿದ್ದಾರೆ, ಎಸ್ ಐ ಟಿ ಗ್ರಿಲ್ ಮಾಡ್ತಾ ಇದೆ, ಏನೂ ಔಟ್ಕಮ್ ಬಂದಿಲ್ಲ. ಏನೋ ಗೃಹ ಇಲಾಖೆ ಅಂದ್ರೆ ಏನೋ ಔಟ್ಕಮ್ ಬಂದಿಲ್ಲ. ಇನ್ ಕೇಸ್ ಟುಡೇ ಇವತ್ತು ಲೆಟರ್ ಕೊಡೋದ್ರಿಂದ ಒಂದು ಹೊಸ ಡೆವಲಪ್ಮೆಂಟ್. ಇನ್ಫ್ಯಾಕ್ಟ್ ಭೇಟಿ ಮಾಡ್ತೀರಾ ನೇರವಾಗಿ? ಮಾಡಿಲ್ಲ ಮೇಡಮ್, ನಾವು ಆ ಮೀಟಿಂಗ್ ಓನ್ಲಿ ಪೊಲೀಸ್ ನಾಟ್ ರಿಕ್ವೈರ್ಡ್. ಐ ಥಿಂಕ್ ಮಾಧ್ಯಮಗಳು ತೋರಿಸ್ತಾ ಇದೆ. ಸೊ ಪ್ರತಿಯೊಂದಕ್ಕೂ ಅವರನ್ನ ಅವರಿಗೆ ಇರೋ ಸಮಯದಲ್ಲಿ ನಾವು ಹೋಗಿ ಡಿಸ್ಟರ್ಬ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಲೆಟ್ ಹಿಮ್ ಆಕ್ಟ್. ಸೊ ಅವ್ರು ಕೆಲಸ ಮಾಡ್ಲಿಕ್ಕೆ ನಾವು ಹೋಗಿ ಅದನ್ನ ಕೋರಿಕೆ ಅಂತ ಲೆಟ್ ಹಿಮ್ ಆಕ್ಟ್. ಇಫ್ ಹಿ ಡಸಂಟ್ ಆಕ್ಟ್ ದೆನ್ ದಿಸ್ ಆಪ್ಷನ್ ಇಸ್ ಆಲ್ವೇಸ್ ನಾ ನ್ಯಾಯಾಲಯ ಇದೆ, ನ್ಯಾಯಾಲಯದ ಮೊರೆ ಹೋಗೋಣ, ಏನು ಸಮಸ್ಯೆ ಏನಿಲ್ಲ ಅದಕ್ಕೆ. ಸೊ ಪಕ್ಕಾ ಲಾಕ್ ಆಗ್ತಾರೆ ಈ ಬಾರಿ ರಮೇಶ್ ಜಾರಕಿಹೊಳಿ ಅವರು, ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನಿಲ್ಲ, ಆ ರೀತಿಯ ಸ್ಟ್ರಾಂಗ್ ಕಂಪ್ಲೇಂಟ್ ಇದೆ ತಮ್ಮಲ್ಲಿ. ನನ್ನ ಆಕೆ ಕೊಟ್ಟಿರೋದು ಮೇಡಮ್. ಸೊ ಒನ್ಸ್ ಅಗೇನ್ ಐ ವಾಂಟ್ ಟು ಕ್ಲಾರಿಫೈ, ನಂಬುದೇನಿಲ್ಲ, ವಿ ಆರ್ ಓನ್ಲಿ ಅಸಿಸ್ಟಿಂಗ್ ಅವರ್. ಸೊ ನಾಳೆ ದಿವಸ ಯಾರಾದರೂ ಬೇರೆಯವ್ರು ಬಂದು ನಮ್ಮನ್ನು ಕೇಳೋದು ಸಹ ವಿ ಅವ್ರ ಜಾಬ್ ಇಸ್ ಓನ್ಲಿ ಟು ಅಸಿಸ್ಟ್ ಕಕ್ಷಿದಾರರನ್ನ ಕ್ಲೈಂಟ್ಸ್ಗೆ ಅಸಿಸ್ಟ್ ಮಾಡೋದು ನಮ್ಮ ಕೆಲಸ ಬಿಟ್ಟರೆ, ನಾವು ಇಂಡಿವಿಜುವಲ್ ಆಗಿ ಏನು ಫೈಟ್ ಮಾಡ್ತೀವಿ ಅಂತ ಅವರ ಪರವಾಗಿ ನಿಂತ್ಕೊಳ್ತೀವಿ ಅಂತ ಒಂದು ವಿಚಾರ ಬಿಟ್ಟರೆ, ಆಕೆ ವಿಕ್ಟಿಮೈಸ್ ಆಗಿದ್ರೆ ಆಕೆ ಪರವಾಗಿ ನಿಂತ್ಕೊಂಡು ಆಕೆ ನ್ಯಾಯ ಕೊಡಿಸೋದು ನಮ್ಮ ಕೆಲಸ ವಕೀಲರಾಗಿ. ಆ ಜಾಬನ್ನು ಪರ್ಫಾರ್ಮ್ ಮಾಡ್ತಾ ಇದ್ರೆ ಹೊರತು ನಥಿಂಗ್ ಪರ್ಸನಲ್. ಸೊ ಅದೇ ಆ ಒಂದು ಪ್ರೊಫೆಷನಲ್ಲಿ ಪರ್ಸನಲ್ ಅನ್ನೋದು ಬರೋದಿಲ್ಲ ಇಲ್ಲಿ. ಓಕೆ, ಆಕೆ ಒಂದಿಷ್ಟು ಕಿಂಗ್ ಪಿನ್ಗಳಿದ್ದಾರೆ ಆ ರೀತಿಯ ಮಾಹಿತಿಗಳಿದೆ. ಸೊ ಕಂಪ್ಲೇಂಟ್ ಅಲ್ಲಿ ಏನಾದರೂ ಆ ರೀತಿ ಪ್ರಸ್ತಾವನೆ ಇದೆಯಾ? ಕಿಂಗ್ ಪಿನ್ಗಳಿದ್ದಾರೆ ಇದರ ಹಿಂದೆ ಅಂತ ಒಂದಿಷ್ಟು ಜನರನ್ನ ಈಗಾಗಲೇ ಎಸ್ ಐ ಟಿ ಅವರು ಹುಡುಕ್ತಾ ಇದ್ದಾರೆ, ಇನ್ನೊಂದಿಷ್ಟು ಜನರನ್ನ ಮಾಹಿತಿ ಕೂಡ ಪಡ್ಕೊಂಡಿದ್ದಾರೆ. ಸೊ ಆ ಬಗ್ಗೆ ಏನಾದರೂ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಾಳ ಆಕೆ? ಸೊ ಇದೇನಾದರೂ ಸೂತ್ರ ಇದರ ಹಿಂದೆ? ಅಲ್ಲ, ಏನೇ ಸೂತ್ರ ಇದ್ರೂ ಆ ಸೂತ್ರವನ್ನು ಅಲಿಗೇಷನ್ ಮಾಡ್ತಾ ಇರೋದು ಅದನ್ನು ಎಸ್ ಐ ಟಿ ಕೊಡ್ಬೋದು. ಈಗ ರಮೇಶ್ ಜಾರಕಿಹೊಳಿ ಆ ಥರ ಕಿಂಗ್ ಪಿನ್ ಇದ್ದಾರೆ, ಯಾರೋ ಮಹಾನಾಯಕ ಇದ್ದಾರೆ ಅಂದರೆ ಹೆಸರು ಹೇಳಲಿಕ್ಕೆ ಅವ್ರಿಗೆ ಯಾಕೆ ಭಯ? ಅವ್ರಿಗೆ ಭಯ ನೋಡಿಲ್ಲ ಕಾಕೋಳಿ,
ಒಬ್ಬ ರಮೇಶ್ ಜಾರಕಿಹೊಳಿ ಒಬ್ಬ ಪವರ್ಫುಲ್ ವ್ಯಕ್ತಿಯಾಗಿ ಮಂತ್ರಿಯಾಗಿ ಇದರ ಹಿಂದೆ ಹಣದ ಡೀಲ್ ನಡೆದಿತ್ತು ಒಂದಿಷ್ಟು ಬೇಡಿಕೆಯನ್ನು ಇಟ್ಟಿದ್ರು ಇದು ಕ್ಲಿಯರ್ಲಿ ಕಂಪ್ಲೀಟ್ ಆಗಿ ಲೆಟ್ ಹಿಮ್ ಕಮ್ ಓಪನ್ ಇಷ್ಟು ಬೇಡಿಕೆ ಇಟ್ಟರು ಇಷ್ಟು ಇಂದವರೆಗೆ ನಾನು ಹಣ ಕೊಟ್ಟಿದ್ದೀನಿ ಆ ಹಣ ಇಲ್ಲಿಂದ ನನಗೆ ಸಿಕ್ತು ಸಿ ರಮೇಶ್ ಜಾರಕಿಹೊಳಿ ಅವರ ಅಲಿಗೇಷನ್ ಅಲ್ಲಿಗೇನು ಇಲ್ಲಲ್ಲ ಅವರು ಅಕಸ್ಮಾತ್ ದುಡ್ಡು ಕೊಟ್ಟಿದ್ರೆ ಆ ದುಡ್ಡು ಎಲ್ಲಿಂದ ಬಂದದಕ್ಕೂ ಸಹ ಅವ್ರು ಹೇಳಬೇಕಾಗುತ್ತೆ ಜನಗಳಿಗೆ ಯಾಕಂದ್ರೆ ದಟ್ ವಾಸ್ ಡನ್ ಇನ್ ಅ ಕೆಪಾಸಿಟಿ ಆಫ್ ಎ ಮಿನಿಸ್ಟರ್ ಅವರು ಮನೆಯಲ್ಲಿ ಕೂತ್ಕೊಂಡು ಮಾಡಿದ್ರೆ ಬೇರೆ ವಿಚಾರ ಅವರೊಬ್ಬ ಮಂತ್ರಿಯಾಗಿ ಕರ್ನಾಟಕದ ಮಂತ್ರಿಯಾಗಿ ಹಣ ಕೊಟ್ಟಿದ್ರೆ ನಿಜವಾಗ್ಲೂ ಆ ಸ್ಥಾನಕ್ಕೆ ಅವ್ರು ಕೊಡ್ತಾರೋ ಅಂತ ಒಂದು ಅವಮಾನ ಬೀಂಗ್ ಒಬ್ಬ ಮಂತ್ರಿ ಕಾಂಪಿಟೇಟಿವ್ ಇಲ್ಲ ಈ ಬಿಕಮ್ ವಿಕ್ಟಿಮೈಸ್ಡ್ ಅಂತಂದ್ರೆ ನಾಳೆ ದಿವಸ ಸಾರ್ವಜನಿಕರನ್ನ ಏನು ನೋಡ್ತಾರೆ ಈ ಮಂತ್ರಿಗಳು ಅನ್ನೋ ಪ್ರಶ್ನೆಯನ್ನು ಸಹ ಉದ್ಭವ ಆಗುತ್ತೆ ಅಕಸ್ಮಾತ್ ಹಣ ಕೊಟ್ಟಿದ್ರೆ ಆ ಹಣ ಎಲ್ಲಿಂದ ಬಂತು ಅನ್ನೋ ಒಂದು ವಿಚಾರವನ್ನು ಹೇಳಬೇಕಾಗುತ್ತೆ ರಮೇಶ್ ದ ಮ್ಯಾಟರ್ ಡಸನ್ ಸ್ಟಾಪ್ ದೇರ್ ಅಲ್ಟಿಮೇಟ್ಲಿ ಹೊಸ ಹೊಸ ಪ್ರಶ್ನೆಗಳಿಗೆ ರಮೇಶ್ ಜಾರಕಿಹೊಳಿ ಉತ್ತರ ಕೊಡಬೇಕಾಗುತ್ತೆ ಐ ಥಿಂಕ್ ದಟ್ ಈಸ್ ನಾಟ್ ಕಂಟಿನ್ಯೂಂಗ್ ಅದಾಗ್ತಾ ಇಲ್ಲ ಅನ್ಸುತ್ತೆ ಅದಾಗಿದ್ರೆ ಇಲ್ಲಿವರೆಗೂ ಇದೆಲ್ಲ ಆಗ್ತಾ ಇರಲಿಲ್ಲ ಓಕೆ ಅಂಡ್ ಈಸ್ ನಾಟ್ ಕ್ಲಿಯರ್ಲಿ ಮೆನ್ಷನಿಂಗ್ ಯಾರು ಇದ್ರ ಸೂತ್ರಧಾರಿಗಳು ಅಂತ ಇಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಅವರು ಇದು ವಕೀಲರ ಮಾತು ಕ್ಯಾಮರಾ ಪರ್ಸನ್ ಗೌಸ್ ಜೊತೆ ಪವಿತ್ರ ಕಡತಲ ಪಬ್ಲಿಕ್ ಟಿವಿ ಬೆಂಗಳೂರು